ಎಲ್ರಿಗೂ ನಮಸ್ಕಾರ. ನಾನು ಅವಿನಾಶ್ ಟಿ ಜಿ ಎಸ್ ಅಂತ. ಇವತ್ತು ನಮ್ಮ ಬನವಾಸಿ ತೋಟದ ಹತ್ರ ಇದ್ದೀವಿ. ತೋಟದ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸಣ್ಣ ತೋಟವನ್ನು ಸುತ್ತಾಡ್ಕೊಂಡು ಬರೋ ಅಂತ ಒಂದು ಪ್ರಯತ್ನ ಮಾಡೋಣ. ಇದು 3 ಎಕರೆ ಇರೋವಂಥ ಜಾಗ. ಸುಮಾರು 30 ವರ್ಷಗಳಾಯಿತು ತೋಟನ ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅವತ್ತು ಇದು ಕಾಡಾಗಿ ಬೆಳೆದಿತ್ತು, ಒಂದಷ್ಟು ಕ್ಲೀನ್ ಮಾಡಿಕೊಂಡಿದ್ದೂ ಇದೆ, ಹೊಸದಾಗಿ ಒಂದಷ್ಟು ಮರಗಿಡಗಳನ್ನು, ಅಂದರೆ ಒಂದು ಭೂಮಿ ಹೇಗಿರಬೇಕು ಅನ್ನೋ ಒಂದು ಸಣ್ಣ ಕಲ್ಪನೆಯನ್ನು ಇಟ್ಕೊಂಡು ಒಂದಷ್ಟು ಮರಗಿಡಗಳನ್ನು ಬೆಳೆಸಿದ್ದೂ ಇದೆ. ಈಗ ಇಲ್ಲಿ ನಿಮಗೆ ತೆಂಗು, ಬಾಳೆ, ಸಪೋಟ, ಈ ಕಡೆ ಸ್ವಲ್ಪ ತೊಗರಿ, ಚೆಂಡು ಹೂವು, ಮಾವು, ಮೋಸಂಬಿ, ಕಿತ್ತಲೆ, ಈ ಥರದ ಹಲವಾರು ಬೆಳೆಗಳನ್ನು ನಾವು ಆಯೋಜಿಸ್ಕೊಂಡಿದ್ದೀವಿ. ಈಗ ಒಂದು ಕೃಷಿ ಭೂಮಿ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ಆಹಾರ ವನ ಅಂತ ಹೇಳ್ತೀನಿ. ಅಂದರೆ ಫುಡ್ ಫಾರೆಸ್ಟಿನ ಒಂದು ಪರಿಕಲ್ಪನೆಯನ್ನು ನಮ್ಮ ಭೂಮಿನಲ್ಲಿ ಆಯೋಜಿಸ್ತಾ ಬಂದಿದ್ದೀವಿ. ಇದು ಬೇರೆ ಬೇರೆ ಕಾರಣಗಳಿಗೆ ನಮಗೆ 1 ಎಕರೆಯಲ್ಲಿ 30 ಜಾತಿಯ ಮರಗಿಡಗಳು ಇರಲೇಬೇಕಾಗಿರುವಂಥ ವಾತಾವರಣ ಇವತ್ತು ನಮಗೆ ನಿರ್ಮಾಣ ಆಗಿದೆ. ಇದಕ್ಕೆ ಏನೇನು ಕಾರಣಗಳು ಅಂತ ನಾವು ಹೇಳ್ತಾ ಹೋದರೆ, ಪ್ರೊಫೆಸರ್ ಶ್ರೀಪಾದ್ ಎ ದಬೋಳ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅವರ ಪ್ಲೆಂಟಿ ಫಾರ್ ಆಲ್ ಅನ್ನೋ ಪುಸ್ತಕದಲ್ಲಿ. ಬೆಳಕಿನ ಮಹತ್ವವನ್ನು ಅವರು ನಮಗೆ ತಿಳಿಸಿಕೊಡ್ತಾರೆ. ಮರಗಿಡಗಳಿಗೆ ತನ್ನ ಆಹಾರವನ್ನು ತಾನೇ ತಯಾರಿಸ್ಕೊಳ್ಳೋಂಥ ಕ್ರಿಯೆಯಾದ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಏನು ಕರಿತೀವಿ, ಫೋಟೋಸಿಂಥಸಿಸ್ ಪ್ರೋಸೆಸ್ ಅಂತ ಏನು ಕರಿತೀವಿ, ಅಲ್ಲಿ ಬೆಳಕಿನ ಕಿರಣಗಳು ತುಂಬ ಮಹತ್ವವನ್ನು ವಹಿಸ್ತವೆ ಮರಗಿಡಗಳ ಬೆಳವಣಿಗೆಯಲ್ಲಿ. 1 ಎಕರೆಯಲ್ಲಿ ನಮಗೇನು ಸಹಜವಾಗಿ ಸೂರ್ಯನ ಕಿರಣಗಳು ಸಿಗುತ್ತೆ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳೋದಾದರೆ 1 ಎಕರೆಯಲ್ಲಿ 1 ವರ್ಷಕ್ಕೆ ಸುಮಾರು 22,000 ಕೆಜಿ ಆಹಾರ ಬೆಳೆಗಳನ್ನು ಬೆಳಿಬಹುದು ಅಂತ ವೈಜ್ಞಾನಿಕವಾಗಿ ಅವರು ತಮ್ಮ ಪುಸ್ತಕದಲ್ಲಿ ಮತ್ತು ತಮ್ಮ ಸಂಶೋಧನೆಗಳ ಮೂಲಕ ತಿಳಿಸ್ತಾ ಬರ್ತಾರೆ. ಅಲ್ಲಿಂದ ಪ್ರೇರಣೆಗೊಂಡಂಥ ನಾನು ನಮ್ಮ ಭೂಮಿಯಲ್ಲಿ ಆ 22,000 ಕೆಜಿ ಆಹಾರ ಬೆಳೆಗಳನ್ನು ಬೆಳಿಬೇಕು ಅಂತಂದಾಗ ನಮಗೆ ಯಾವೆಲ್ಲ ಮರಗಿಡಗಳು ಇರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಂಗೆ ಅಷ್ಟು ಮರಗಿಡಗಳನ್ನು ನಾವು ಆಯೋಜಿಸ್ತಾ ಹೋಗಿ ಇವತ್ತು ನಾವು 1 ವರ್ಷಕ್ಕೆ ಸುಮಾರು 17,000 ಕೆಜಿ ಆಹಾರವನ್ನು ಬೆಳೆಯೋ ಅಂತ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಇನ್ನೂ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಗಿದೆ 22,000 ಕೆಜಿಯ ಗುರಿಯನ್ನು ಮುಟ್ಲಿಕ್ಕೆ. ಇದು ಬೆಳಕನ್ನು ಸದ್ಬಳಕೆ ಮಾಡ್ಕೊಳೋದ್ರ ಜೊತೆಗೆ ಜೀವಾಣುಗಳು ನಮ್ಮ ಭೂಮಿನಲ್ಲಿ ಹೆಚ್ಚು ವೃದ್ಧಿ ಆಗಬೇಕು ಅಂತ ಹೇಳಿದ್ರು ಕೂಡ 1 ಎಕರೆಯಲ್ಲಿ ಮಿನಿಮಮ್ 30 ಜಾತಿಯ ಬೆಳೆಗಳು ಇರಬೇಕಾಗತ್ತೆ. ರೈತನ ಆರ್ಥಿಕತೆಯ ದೃಷ್ಟಿಯಿಂದ ನೋಡೋದಾದರೆ ಪ್ರತಿ ತಿಂಗಳು ನಮಗೊಂದಲ್ಲ ಒಂದು ವೆರೈಟಿ ಹಣ್ಣುಗಳು, ತರಕಾರಿ, ಕಾಳುಗಳು ಬರೋದರಿಂದ ಒಂದು ಎಕರೆಯಲ್ಲಿ 10,000 ರೂಪಾಯಿ ಆದಾಯ ದುಡಿಯೋ ಅಂತ ವಾತಾವರಣ ಕೂಡ ನಮ್ಮ ಭೂಮಿಯಲ್ಲಿ ಸೃಷ್ಟಿಯಾಗಬೇಕು. ಆ ಥರದ ದೃಷ್ಟಿಯಲ್ಲಿ ಇಟ್ಕೊಂಡು ಕೂಡ ಹಲವಾರು ಬೆಳೆಗಳನ್ನು ನಾವು ಆಯೋಜಿಸ್ತಾ ಬಂದಿದ್ದೀವಿ. ಈಗ ಮಳೆ ನೀರನ್ನು ನಮ್ಮ ಭೂಮಿಯಲ್ಲಿ ನಾವು ಹಿಡಿದಿಟ್ಕೋಬೇಕು ಅಂತ ಅಂದಾಗ ಮರಗಿಡಗಳು ಹೆಚ್ಚಿನ ಭಾಗದಲ್ಲಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ನಾವು ಟ್ರೆಂಚಸ್ಸನ್ನು ಮಾಡಿಕೊಂಡು ಮಳೆ ನೀರನ್ನು ಹಿಡಿದಿಟ್ಕೊಳೋ ಅಂತ ಹಲವಾರು ವಿಧಾನಗಳನ್ನು ನಮ್ಮ ಭೂಮಿಯಲ್ಲಿ ನಾವು ಆಯೋಜಿಸ್ತಾ ಬಂದಿದ್ವಿ. ಅದರೆಲ್ಲರದ ಪರಿಚಯವನ್ನು ಮಾಡ್ತಾ ಬರ್ತೀನಿ. 1 ಎಕರೆಯಲ್ಲಿ 30 ಜಾತಿಯ ಮರಗಿಡಗಳು ಬೆಳಿಬೇಕು, ಬೇಸಿಗೆನಲ್ಲಿ ಏನು ಬೆಳಿಬೇಕು ಅದನ್ನು ಆಯೋಜಿಸ್ತಾ ಹೋಗಿ ನಾವು ಬೆಳೆಗಳನ್ನು ಬೆಳೀತಾ ಬಂದರೆ ಅಪೌಷ್ಟಿಕತೆಯಿಂದ ಕೂಡ ದೂರ ಸರಿಯುತ್ತೆ ಅಂತ ಅನ್ನೋದು. ಇಲ್ಲಿ ನಾವು 17,000 ಕೆಜಿ ಆಹಾರವನ್ನು ಈಗ ಸದ್ಯಕ್ಕೆ ಮುಟ್ಟಿದ್ದೀವಿ. 22,000 ಕೆಜಿ ಆಹಾರ ಗುರಿಯನ್ನು ತಲುಪಬೇಕು ಅಂದಾಗ ಒಂದು ತೋಟದಲ್ಲಿ ಯಾವೆಲ್ಲ ಜಾತಿಯ ಮರಗಿಡಗಳು ಇರಬೇಕು ಅಂತ ಅಂದ್ಕೋತೀವೋ ಅದರ ಅಷ್ಟನ್ನು ಸಾಧ್ಯವಾದಷ್ಟು ನಮ್ಮ ಭೂಮಿನಲ್ಲಿ ಹಾಕಿದ್ದೀವಿ. ಇದರ ಪರಿಚಯ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ 1 ಎಕರೆಯಲ್ಲಿ 30 ಜಾತಿಯ ಮರಗಿಡಗಳು ಸುಮಾರು 1,000 ಮರಗಿಡಗಳನ್ನು ನಾವು ಆಯೋಜಿಸ್ತಾ ಬರ್ಬೋದು. ಈಗ ತೆಂಗನ್ನೇ ಉದಾಹರಣೆಯಾಗಿ ಮೇಜರ್ ಕ್ರಾಪ್ ಅಂತ ತೊಗೊಂಡ್ರೆ 1 ಎಕರೆಯಲ್ಲಿ 36 ತೆಂಗು ಬರುತ್ತೆ, ಅದರ ಮಧ್ಯೆ 400 ಬಾಳೆ ಬರುತ್ತೆ, 400 ನುಗ್ಗೆ ಬರುತ್ತೆ, 400 ಪಪ್ಪಾಯ ಬರುತ್ತೆ, 25 ಮೋಸಂಬಿ ಅಥವಾ ಕಿತ್ತಲೆ ಬರುತ್ತೆ, 160 ನಿಂಬೆ ಬರುತ್ತೆ, 170 ಸೀತಾಫಲ ಬರುತ್ತೆ, 300 ಕರ್ವಂದ ಗಿಡಗಳು ಬರುತ್ತೆ. ಈ ಥರದ ಎಲ್ಲ ಮರಗಿಡಗಳನ್ನು ಆಯೋಜಿಸ್ಕೊಂಡು 1,000-1,200 ಸಂಖ್ಯೆಯಲ್ಲಿ ಅದರ ಮಧ್ಯೆ ನಮ್ಮ ಮನೆಗೆ ಬೇಕಾಗಿರುವಂಥ ಆಹಾರ ಬೆಳೆಗಳನ್ನು ಕೂಡ ನಾವು ಬೆಳೀತಾ ಬರಬೇಕು. ಈಗ ಆಹಾರ ಬೆಳೆಗಳನ್ನು ಯಾಕೆ ನಾವು ಬಹಳ ಮುಖ್ಯವಾಗಿ ನಮ್ಮ ಭೂಮಿನಲ್ಲಿ ನಾವು ಬೆಳಿಬೇಕು ಅಂತ ಹೇಳಿದ್ರೆ ನಮ್ಗೆ ಅಪೌಷ್ಟಿಕತೆ ಕೂಡ ಹೆಚ್ಚು ಕಾಡ್ತಾ ಇದೆ. ಹುಟ್ಟಿದ 5 ಮಗುವಿನಲ್ಲಿ 1 ಮಗು ಅಪೌಷ್ಟಿಕತೆಯಿಂದ ಸಾಯ್ತಾ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ಇಡೀ ಪ್ರಪಂಚದಲ್ಲಿ ನಾವು ಎಷ್ಟು ಥರದ ಬೆಳೆಗಳನ್ನು ಆಹಾರ ಪದಾರ್ಥದಲ್ಲಿ ನಾವು ತಿಂತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡ್ತಾ ಹೋದರೆ ಒಂದು 10-15 ಹಣ್ಣುಗಳನ್ನು ಒಂದು 10-15 ಸೊಪ್ಪುಗಳನ್ನು ತಿಂತಾ ಇದ್ದೀವಿ. ಆದರೆ ಪ್ರಕೃತಿ ಮತ್ತೆ ನಮಗೆ 107 ಜಾತಿಯ ಹಣ್ಣು ಗಿಡಗಳನ್ನು ಕೊಟ್ಟಿದೆ.
93 ಜಾತಿಯ ತರಕಾರಿಗಳನ್ನು ಕೊಟ್ಟಿದೆ. ಇದರ ಜೊತೆಗೆ ಭತ್ತ, ನವಣೆ, ಸಿರಿಧಾನ್ಯಗಳಂಥ ಕಾಳುಗಳನ್ನು ಕೂಡ ಕೊಟ್ಟಿದೆ. ಸೊ ಇದೆಲ್ಲವನ್ನು ನಾವು ನಮ್ಮ ಆಹಾರ ಕ್ರಮದಲ್ಲಿ ಬಳಸ್ತಾ ಹೋದರೆ ಮಾತ್ರ ನಾವು ಅಪೌಷ್ಟಿಕತೆಯಿಂದ ದೂರ ಸರಿಬೋದು. ಹಾಗಾಗಿ ನಮ್ಮ ಭೂಮಿನಲ್ಲಿ ಈ ಎಲ್ಲ ಮರಗಿಡಗಳ ಮಧ್ಯೆ ಮನೆಗೆ ಬೇಕಾಗಿರುವಂಥ ಆಯಾ ಕಾಲಕ್ಕೆ ತಕ್ಕಂತೆ ಮಳೆಗಾಲದಲ್ಲಿ ಏನು ಬೆಳಿಬೇಕು, ಹಿಂಗಾರಿನಲ್ಲಿ ಏನು ಬೆಳಿಬೇಕು, ಬೇಸಿಗೆನಲ್ಲಿ ಏನು ಬೆಳಿಬೇಕು, ಅದನ್ನು ಆಯೋಜಿಸ್ತಾ ಹೋಗಿ ನಾವು ಬೆಳೆಗಳನ್ನು ಬೆಳೀತಾ ಬಂದರೆ ಅಪೌಷ್ಟಿಕತೆಯಿಂದ ಕೂಡ ದೂರ ಸರಿಯುತ್ತೆ ಅಂತ ಅನ್ನೋದು. 7 ವರ್ಷ ದಾಟಿ ಈಗ 8ನೇ ವರ್ಷದ ಬಾಳೆ ಇದು, 12 ವರ್ಷ ದಾಟಿದೆ. ಅದು ಇವತ್ತಿನವರೆಗೂ ಸುಮಾರು ಒಂದು 35 ಗೊನೆಗಳನ್ನು ಕೊಟ್ಟಿದೆ. ಮತ್ತು ಅಡಿಕೆ ತಯಾರಿಸ್ಕೊಂಡು ಅದರ ಎಲೆಗಳೆಲ್ಲ ಇಲ್ಲೇ ಬಿದ್ದಾಗ ನಾವು ಇಲ್ಲೊಂದು ಟ್ರೆಂಚ್ ಮಾಡಿಕೊಂಡು ಇದರೊಳಗೆಲ್ಲ ತುಂಬಿಸ್ತಾ ಹೋಗ್ತಾ ಇದ್ದೀವಿ. ಅದ್ರ ಮಧ್ಯೆ ಖಾಲಿ ಜಾಗ ಇರುತ್ತೆ, ಮಳೆಗಾಲದಲ್ಲೂ ಏನು ಮಾಡಲ್ಲ, ಮೇಲಿಂದ ಮೇಲೆ ಉಳುಮೆ ಮಾಡ್ತಿರ್ತಾರೆ, ಅದಕ್ಕೂ ಖರ್ಚಾಗುತ್ತೆ. ಹ್ಯೂಮಸ್ ತಯಾರಾಗಬೇಕು ಅಂದರೆ ಅಲ್ಲಿ ಉಳುಮೆ ಇರಬಾರ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.